ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮ್ಗೆಲ್ರಿಗೂ ಪಿಗ್ಮೆಂಟೇಷನ್ಗೆ ಒಂದು ಒಳ್ಳೆಯ ಫೇಸ್ ವಾಶ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಫೇಸ್ ವಾಶ್ನ ಉಪಯೋಗಿಸೋದ್ರಿಂದ ನಿಮ್ಮ ಪಿಗ್ಮೆಂಟೇಷನ್ ಸಮಸ್ಯೆ ಬೇಗನೆ ಕಡಿಮೆ ಆಗುತ್ತೆ. ಆದರೆ ಒಂದು ಗಮನದಲ್ಲಿಟ್ಕೊಳ್ಳಿ, ಈ ಫೇಸ್ ವಾಶ್ ಜೊತೆಗೆ ನಾನು ತಿಳಿಸಿರೋ ಅಂತಹ ಪಿಗ್ಮೆಂಟೇಷನ್ ಪ್ಯಾಕ್ ಅಲ್ಲಿ ಯಾವ್ದಾದ್ರು ಒಂದು ಪ್ಯಾಕ್ ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ಈ ಫೇಸ್ ವಾಶ್ ಜೊತೆಗೆ ಆ ಫೇಸ್ ಪ್ಯಾಕ್ ನು ಯೂಸ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬನ್ನಿ ಇವಾಗ ಫೇಸ್ ವಾಶ್ ನ ಹೇಗ್ ಮನೆಯಲ್ಲಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬರೋಣ. ಒಂದು ಚಮಚ ಕಡಲೆ ಹಿಟ್ಟು, ಒಂದು ಚಮಚ ಕಿತ್ಲೆ ಹಣ್ಣಿನ ಸಿಪ್ಪೆಯ ಪೌಡರು. ಕಿತ್ಲೆ ಹಣ್ಣಿಂದು ಸಿಪ್ಪೆನ ಬಿಸಿಲಲ್ಲಿ ಒಣಗಿಸಿ ಪೌಡ್ ಮಾಡಿಟ್ಕೊಂಡ್ರೆ ಆಯ್ತು, ಅದನ್ನ ಒಂದು ಚಮಚ. ಹಾಗೇನೆ ಚಂದನದ ಪೌಡ್ರು ಒಂದು ಚಮಚ, ಹಾಗೆ ನೀಮ್ ಪೌಡ್ರು ಒಂದು ಚಮಚ, ಅಂದರೆ ಕಹಿಬೇವಿನ ಎಲೆಯ ಪುಡಿ ಒಂದು ಚಮಚ. ಈ ಪೌಡರ್ನ ಒಂದು ತಿಂಗಳ ಕಾಲ ನೀವು ಏರ್ಟೈಟ್ ಕಂಟೈನರ್ಲಿ ಸ್ಟೋರ್ ಮಾಡಿ. ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಈ ಫೇಸ್ ವಾಶ್ನ ನಾವು ಮನೆಯಲ್ಲಿ ರೆಡಿ ಮಾಡ್ಕೋಬಹುದು ಅಂತ. ಈ ಫೇಸ್ ವಾಶ್ನ ನೀವು ಡೈಲಿ ಎರಡು ಟೈಮ್ ಯೂಸ್ ಮಾಡಬೇಕಾಗತ್ತೆ, ಮಾರ್ನಿಂಗು ಮತ್ತು ನೈಟು. ಎರಡು ಫೇಸ್ ಪ್ಯಾಕಲ್ಲಿ ಯಾವುದಾದ್ರು ಒಂದನ್ನು ಯೂಸ್ ಮಾಡಿ, ಒಂದನ್ನೇ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ಅಷ್ಟೇ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಂದು ವೇಳೆ ನಾನು ತಿಳಿಸಿರೋ ಅಂತ ಫೇಸ್ ಪ್ಯಾಕು ಒಂದು ಫೇಸ್ ಪ್ಯಾಕಿಂದ ನಿಮಗೆ ರಿಸಲ್ಟ್ ಸಿಕ್ತಿಲ್ಲ ಅಂತ ಆದರೆ ಅಷ್ಟೇ ನಾನು ತಿಳಿಸಿರೋ ಅಂತ ಇನ್ನೊಂದು ಫೇಸ್ ಪ್ಯಾಕ್ನ ಯೂಸ್ ಮಾಡಿ. ಹಾಗೇನೆ ನಾನು ಆಲ್ರೆಡಿ ವಿಡಿಯೋನಲ್ಲೂ ತಿಳಿಸಿದ್ದೀನಿ, ಪಿಗ್ಮೆಂಟೇಷನ್ ಇರೋರು ಆದಷ್ಟು ನೀವು ಹೊರಗಡೆ ಬಿಸಿಲಿಗೆ ಹೋಗ್ಬೇಕಾದ್ರೆ ಒಂದು ಒಳ್ಳೆಯ ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು. ಹಾಗೇನೆ ನಾನು ನಿಮಗೆ ಒಂದು ಬೀಟ್ರೋಟು ಮತ್ತು ಕ್ಯಾರೆಟ್ನ ಉಪಯೋಗಿಸ್ಕೊಂಡು ಒಂದು ಜ್ಯೂಸ್ದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಜ್ಯೂಸ್ನು ನೀವು ಕುಡಿತಾ ಬರೋದ್ರಿಂದ ನಿಮ್ಮ ಪಿಗ್ಮೆಂಟೇಷನ್ ಸಮಸ್ಯೆ ಬೇಗನೆ ಕಡಿಮೆ ಆಗುತ್ತೆ. ಆಲ್ರೆಡಿ ನಾನು ಹೇಳಿರೋಂಥ ರೆಮಿಡೀಸ್ನ ಫಾಲೋ ಮಾಡಿ ತುಂಬಾ ಜನರಿಗೆ ರಿಸಲ್ಟ್ ಬಂದಿದೆ, ನನಗೆ ಕಮೆಂಟ್ ಮೂಲಕನೂ ತಿಳಿಸಿದ್ದೀರಿ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಆ ಜ್ಯೂಸ್ನು ಕುಡಿಯೋದ್ರಿಂದ ಬೇಗನೆ ನಿಮಗೆ ಪಿಗ್ಮೆಂಟೇಷನ್ ಕ್ಲಿಯರ್ ಆಗುತ್ತೆ. ನಿಮಗೆ ಇದನ್ನ ಇವಾಗ ನಿಮಗೆ ಡೌಟ್ ಇರ್ಬೋದು, ಎಷ್ಟು ದಿನ ತನಕ ನೀವು ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು. ಪಿಗ್ಮೆಂಟೇಷನ್ ಇದ್ದರೆ ಅಥವಾ ಕಪ್ಪು ಕಲೆಗಳಿದ್ದರೆ ಅಥವಾ ನಿಮಗೆ ಗ್ಲೋ ಬೇಕು ಅಂದರೂ ಈ ಫೇಸ್ ವಾಶ್ನ ನೀವು ಯೂಸ್ ಮಾಡ್ಬೋದು. ಇದನ್ನು ನೀವು ಇಷ್ಟೇ ದಿನ ಅಂತ ಹೇಳಿ ಯೂಸ್ ಮಾಡಬೇಕು ಅಂತ ಹೇಳಿ ಇಲ್ಲ. ಪಿಗ್ಮೆಂಟೇಷನ್ ಕ್ಲಿಯರ್ ಆಗೋ ತನಕ ಅಥವಾ ನೀವು ಎಷ್ಟು ದಿನ ಅಂತ ಹೇಳಿ ಅಂತ ಹೇಳೋದಾದರೆ ನಿಮ್ಮ ಪಿಗ್ಮೆಂಟೇಷನ್ ಕ್ಲಿಯರ್ ಆಗೋ ತನಕ ಬೇಕಾದ್ರೆ ನೀವು ಈ ಫೇಸ್ ವಾಶ್ನ ಯೂಸ್ ಮಾಡಿ, ಹಾಗೇ ಫೇಸ್ ಪ್ಯಾಕ್ನ ಯೂಸ್ ಮಾಡಿ. ಇದು ಆದಷ್ಟು ಬೇಗನೆ ನಿಮಗೆ ರಿಸಲ್ಟ್ನ ತಿಳಿಸುತ್ತೆ. ನಿಮಗೆ ಒಳ್ಳೆ ರಿಸಲ್ಟ್ಗೋಸ್ಕರ ಈ ಫೇಸ್ ವಾಶು, ಹಾಗೇ ನಾನು ತಿಳಿಸಿರೋ ಅಂಥ ಫೇಸ್ ಡೈಲಿ ಒಂದು ನಾನು ತಿಳಿಸಿರೋ ಅಂಥ ಜ್ಯೂಸು, ಈ ಮೂರನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಹೀಗೆ ನಂಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಗೆಲ್ರಿಗೂ ತುಂಬಾ ಥ್ಯಾಂಕ್ ಯು.